ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ತುಳಸಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಳಸಿ ಗಿಡನೆಲ್ಲ ಬೆಳಗ್ಗೆನೇ ಎಲ್ಲ ನೀಟಾಗಿ ತೊಳೆದುಬಿಟ್ಟು ತುಳಸಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನೀಟಾಗೆಲ್ಲ ತೊಳೆದಿಟ್ಟಿದ್ದೆ. ಇನ್ನು ಸಂಜೆ 4 ಗಂಟೆಯಿಂದ ರೆಡಿ ಮಾಡೋಣ ಅಂತ ಹೇಳಿಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ತುಳಸಿ ಕುಣಿಸುವಂಥ ಜಾಗನ ಒಂದು ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಹಾಗೆ ಒರೆಸ್ಕೊಂಡೆ. ಬೆಳಗ್ಗೆ ಎಲ್ಲ ಯೂಶಲಿ ಕ್ಲೀನ್ ಮಾಡಿರ್ತೀನಿ, ಬಟ್ ಸಂಜೆ ಟೈಮು ಎಲ್ಲ ಓಡಾಡಿರ್ತೀವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ತುಳಸಿ ಕೂಡಿಸುವಂಥ ಜಾಗ ಮಾತ್ರ ಗೋಮೂತ್ರ ಎಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡೆ. ಹಾಗೆ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ, ಯಾಕೆ ಅಂತ ಅಂದರೆ ಬೆಳಗ್ಗೆನೂ ಪೂಜೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಹಿಂದಿನ ದಿವಸ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ಕಾರ್ತಿಕ ಮಾಸದ ಸೋಮವಾರ ಮಾಡಿರೋದ್ರಿಂದ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಇತ್ತು. ಸೊ ಅದೆಲ್ಲ ಮಾನೆ ದಿವಸ ಮಾಡ್ಕೊಳ್ಬೇಕಾಗಿತ್ತು, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಸಂಜೆಗೆ ಒಟ್ಟಿಗೆ ಪೂಜೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಸಂಜೆ ಪೂಜೆ ಮಾಡ್ತಾರೆ. ಅದು ಸಂಜೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿ ಹೊಸ್ಲಿಗೆಲ್ಲ ಏನು ರಂಗೋಲಿ ಇಟ್ಟಿರಲಿಲ್ಲ, ಹಾಗಾಗಿ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಹಾಗೆ ದೇವ್ರ ಪೂಜೆಗೆ ಅಂತ ಹೇಳಿ ಹೂವೆಲ್ಲ ಮುಡಿಸಿ ರೆಡಿ ಮಾಡಿಕೊಂಡೆ. 5:30 ಅಥವಾ 6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡ್ಕೊಂಬಿಡೋಣ ಮುಸಂಜೆ ಟೈಮಲ್ಲಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 3 ಗಂಟೆಗೆಲ್ಲ ಮನೆಗೆ ಬಂದು ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬ್ಯಾಂಕಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೋಗಿದ್ವಿ. ಆ್ಯಕ್ಚುಲಿ ಲಂಚ್ ಅವರ್ಸ್ ಆದಮೇಲೆನೂ ಹೋಗಿದ್ದಿತ್ತು, ಬಟ್ ಅಲ್ಲಿರೋ ಅಂಥವ್ರು ಲಂಚ್ ಏನೂ ಮಾಡಿರಲಿಲ್ಲನೋ, ಕೆಲಸ ಇತ್ತು ಅಂತ ಹೇಳಿ ಮಾಡ್ತಾಯಿದ್ರು. ನಾವು ಹೋದ್ಮೇಲೇ ಅವರು ಲಂಚ್ಗೆ ಹೋದರು, ಹಾಗಾಗಿ 3/4 ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ನಾವು ಮನೆಗೆ ಬರೋಷ್ಟರಲ್ಲೇ 4 ಕಾಲಾಗೋಯಿತು. ಆನ್ ದ ವೇ ನಾವು ಬರೋವಾಗಲೂ ಕೂಡ ನೆಲ್ಲಿಕಾಯಿ ಗಿಡ ಹಾಗೆ ಎಲ್ಲಡಿಕೆ ಬಾಳೆಹಣ್ಣು ಇದೆಲ್ಲ ತರೋದಿತ್ತು, ಹಾಗಾಗಿ ಇನ್ನೂ ಸ್ವಲ್ಪ ಲೇಟ್ ಆಗೋಯಿತು. ಇನ್ನೇನು ಮಾಡೋಕ್ಕಾಗತ್ತೆ, ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲಸಗಳು ಒಂದೊಂದೇ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಬರ್ತಾ ದೀಪಗಳು ಕೂಡ ತಂದೆ. ಈ ರೀತಿ ಜೋಡಿ ದೀಪ ಬೇಕಾಗಿತ್ತು ನನಗೆ. ಯೂಶಲಿ ಮಣ್ಣಿನ ದೀಪ ಚಿಕ್ಕದು ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೆ. ಗ್ಲಾಸ್ ಕ್ಲೋಸ್ ಆಗುವಂಥ ದೀಪ ಇರಲಿಲ್ಲ, ಗಾಳಿ ಬಂದರೆ ಎಲ್ಲಿ ಆರೋಗ್ಬಿಡುತ್ತೋ ಅಂತ ಅನಿಸ್ತಾ ಇತ್ತು, ಹಾಗಾಗಿ ಜೋಡಿ 100 ರೂಪಾಯಿನೂ ತೊಗೊಂಡ್ರು. ಹಾಗೆ ಬರ್ತಾ ತೊಗೊಂಡು ಬಂದೆ. ಇನ್ನು ತುಳಸಿ ಹಬ್ಬಕ್ಕೆ ಪಾಟ್ ಇಡೋದಕ್ಕೆ ಅಂತ ಹೇಳಿ ಮನೆಯೆಲ್ಲ ನೀಟಾಗಿ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೀಪನ ಕೂಡ ಎಲ್ಲ ತೊಳೆದಿಟ್ಕೊಂಡೆ, ಬತ್ತಿ ಎಲ್ಲ ಹಾಕಿನೂ ರೆಡಿ ಮಾಡೋದಿತ್ತು. ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಯಾವ ರೀತಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡೆ ಅನ್ನೋದನ್ನು ನೀವು ನೋಡ್ಬೋದು. ತುಂಬ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ, ಅಂದರೆ ನನಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಅಲಂಕಾರನ ನಾನು ಇಲ್ಲಿ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು ಫಸ್ಟು ಅರ್ಶಿನನ ಕಲಸಿಟ್ಕೊಂಡಿದ್ದೀನಿ, ಅರ್ಶಿನದಲ್ಲಿ ಲೇಪನ ಮಾಡ್ಕೊಳ್ತೀನಿ, ಅಂದರೆ ಮನೆ ಮೇಲೆ ಹಾಗೆ ಪಾಟಿಗೆಲ್ಲ ಅದಕ್ಕೂ ಕೂಡ ಅರ್ಶಿನದಲ್ಲೇ ನೀಟಾಗಿ ಎಲ್ಲ ಹಚ್ಕೊಳ್ತೀನಿ. ಅರ್ಶಿನ ಶ್ರೇಷ್ಠ ಆಗಿರೋದ್ರಿಂದ ಇದರಲ್ಲೇ ಮಾಡ್ಕೊಳ್ತೀನಿ. ತುಂಬ ಜನ ಸುಣ್ಣ ಕೂಡ ಹಚ್ತಾರೆ, ಬಟ್ ನಾನು ಯಾವತ್ತೂ ಸುಣ್ಣ ಹಚ್ಚಿದ್ದೆಲ್ಲ ಏನು ಅಷ್ಟು ರೂಢಿ ಇಲ್ಲ, ನಾವು ಪ್ರ್ಯಾಕ್ಟೀಸ್ ಮಾಡ್ಕೊಂಬಂದಿಲ್ಲ ಆವಾಗಿಂದನೂ. ಹಾಗಾಗಿ ಅರ್ಶಿನದಲ್ಲೇ ಕಂಪ್ಲೀಟಾಗಿ ಪಾಟಿಗೆಲ್ಲ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಅರ್ಶಿನ ಎಲ್ಲ ಹಚ್ಚಿದ ನಂತರ ಪಾಟನ್ನು ಮನೆ ಮೇಲೆ ಕೂಡ ಇಟ್ಕೊಂಡು ಇನ್ನು ಮನೆಗೆ ಹಾಗೆ ತುಳಸಿ ಪಾಟ್ಗೆ ನೀಟಾಗಿ ಗಂಧದಲ್ಲಿ ಹಾಗೆ ಅರ್ಶಿನ ಕುಂಕುಮ ಯೂಸ್ ಮಾಡಿಕೊಂಡು ನೀಟಾಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡೆ. 6 ಮಂತ್ಸ್ ಬ್ಯಾಕ್ ತುಳಸಿ ಗಿಡ ಎಲ್ಲ ತೆಗೆದುಬಿಟ್ಟು ನೀಟಾಗಿ ರೀಪಾಟ್ ಮಾಡೋಣ, ಹೊಸದಾಗಿ ಸಸಿ ತಂದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಬಿಲ್ಡಿಂಗ್ ಕಡೆ ಸ್ವಲ್ಪ ಬಿಸಿಲು ಕಮ್ಮಿ, ಅಂದರೆ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರುತ್ತೆ, ಬಟ್ ಬೇರೆ ಸೀಸನ್ಗಳಲ್ಲಿ ಅಷ್ಟಾಗಿ ಬಿಸಿಲು ಬರೋದಿಲ್ಲ. ನನಗೆ ಗೊತ್ತಿಲ್ಲದಲ್ಲೇ ತುಂಬ ನೀರು ಹಾಕಿ ಹಾಕಿ ಎಲೆಯೆಲ್ಲ ಉದುರ್ದಂಗೆ ಆಗಿಬಿಟ್ಟಿತ್ತು. ಒಂದು ಕಡೆ ಇದು ಒಣಗ್ತಾನೂ ಇರಲಿಲ್ಲ, ಬಟ್ ಎಲೆಗಳು ಚಿಗುರ್ತಾ ಇರಲಿಲ್ಲ, ಹೇಗಿತ್ತು ಹಾಗೆ ಕಾನ್ಸ್ಟೆಂಟಾಗಿ ಇದ್ದುಬಿಟ್ಟಿತ್ತು. ಹಾಗಾಗಿ ಚೇಂಜ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಯಾವಾಗ ಸ್ವಲ್ಪ ನೀರು ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿದೆ, ಬಿಸಿಲು ಕೂಡ ಜಾಸ್ತಿ ಬೀಳ್ತಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕೋದನ್ನು ಕಮ್ಮಿ ಮಾಡಿದೆ. ಆವಾಗಿಂದ ಸ್ವಲ್ಪ ಚೆನ್ನಾಗಿ ಚಿಗುರ್ತು, ಹಾಗೆ ಇವಾಗ ಚೆನ್ನಾಗಿ ಕೂಡ ಬಂದಿದೆ, ಇಲ್ಲಾಂದರೆ ಮತ್ತೆ ಇದನ್ನೆಲ್ಲ ರೀಪಾಟ್ ಮಾಡಬೇಕಾಗಿತ್ತು. ತುಳಸಿ ಗಿಡಕ್ಕೆ ತುಂಬ ಮೇನಾಗಿ ಬಿಸಿಲು ಇರಲೇಬೇಕು, ಬಿಸಿಲು ಒಂಚೂರು ಕಮ್ಮಿ ಆದ್ರೂ ಕೂಡ ಎಲೆ ಎಲ್ಲ ಈಸಿಯಾಗಿ ಉದುರೋಗ್ಬಿಡುತ್ತೆ, ತುಂಬ ಬೇಗನೂ ಉದುರೋಗ್ಬಿಡುತ್ತೆ. ಅದೇ ಬಿಸಿಲು ಚೆನ್ನಾಗಿ ಬೀಳೋವಂಥ ಜಾಗದಲ್ಲಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ. ಸೊ ಇದೊಂದು ನನಗೆ ಗೊತ್ತಾಯಿತು, ಮುಂಚೆ ಅಷ್ಟಾಗಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ತುಳಸಿ ಇಡೋವಂಥ ಮನೆಗೂ ಕೂಡ ನೀಟಾಗಿ ಅರ್ಶಿನ ಕುಂಕುಮ ಹಚ್ಚಿ ಹಾಗೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಹಾಗೆ ಅದ್ರ ಸುತ್ತನೂ ಕೂಡ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಹೇಳಿ ರಂಗೋಲೆನೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಡಿಸೈನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಹಾಗೆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಕಲರ್ಸ್ನ ಯೂಸ್ ಮಾಡಿ ರಂಗೋಲಿ ಡಿಸೈನ್ ಮಾಡಿಕೊಂಡೆ. ನಮ್ಮ ಮನೆ ಹತ್ರ ಮರ ಇರೋದ್ರಿಂದ ದೀಪ ಎಲ್ಲ ಹಚ್ಚಿದಾಗ ಎಲ್ಲಿ ಯಾರೋ ಗೊತ್ತೋ ಅನ್ನೋ ಥರ ಭಯ ಆಗ್ತಾಯಿತ್ತು. ಅಂದರೆ ದೀಪ ಹಚ್ಚಿದಾಗ ಅದು ಕಂಪ್ಲೀಟಾಗಿ ಬೆಳಗಿದ್ರೆ ಒಂಥರ ಸಮಾಧಾನ ಇರುತ್ತೆ, ಮಧ್ಯೆ ಆರೋಗ್ತಾ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ಮರ ಇರೋದ್ರಿಂದ ಸ್ವಲ್ಪ ಗಾಳಿ ಆಡ್ತಾ ಇರುತ್ತಲ್ವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ, ಹೆಂಗಪ್ಪ ದೀಪ ಉರಿಯುತ್ತೆ ಅಂತ ಹೇಳಿ. ಹಾಗೆ ವಾತಾವರಣ ಕೂಡ ತುಂಬ ತಣ್ಣಗಿತ್ತು, ಮಳೆ ಬರೋ ಥರನೂ ಇತ್ತು, ಒಂದು ಸ್ವಲ್ಪ ಜಿಡಿ ಹನಿ ಥರ ಸ್ಟಾರ್ಟ್ ಆಗಿತ್ತು, ಬಟ್ ಹಾಗೆ ಕಂಪ್ಲೀಟಾಗಿ ನಿಂತೋಯ್ತು ಕೂಡ.
ಇನ್ನು ರಂಗೋಲೆಲ್ಲ ಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ನೆಳ್ಳಿಕಾಯಿ ಗಿಡ ಏನು ತಂದಿದ್ದೆ ಅದನ್ನು ಕೂಡ ನೀಟಾಗಿ ಪಾಟಿಗೆ ಫಿಕ್ಸ್ ಮಾಡಿಕೊಂಡೆ. ಇನ್ನು ತಂದಿರೋವಂಥ ದೀಪಕ್ಕೆಲ್ಲ ಬತ್ತಿ ಹಾಕಿಡೋಣ ಅಂತ ಇಲ್ಲಿ ತೊಗೊಂಡು ಒಂದು ದೀಪಕ್ಕೆ ನೀಟಾಗಿ ಬತ್ತಿ ಹಾಕ್ಕೊಂಡೆ. ಆದರೆ ಇನ್ನೊಂದು ದೀಪನ ತೆಗೆದು ನೋಡಿದ್ರೆ ಬತ್ತಿ ಹಾಕೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬತ್ತಿ ಬರುವಂಥ ಜಾಗ ಏನು ಸ್ಪೇಸ್ ಬಿಟ್ಟಿರ್ತಾರೆ ಆ ಸ್ಪೇಸೇ ಇರಲಿಲ್ಲ. ಅದಕ್ಕೆ ಒಂದು ಸೆಕೆಂಡ್ ನೋಡಿಬಿಟ್ಟು ಬೇಜಾರೇ ಆಗೋಯಿತು, ಇದೇನಪ್ಪ ಹಬ್ಬಕ್ಕೆ ದೀಪ ಹಚ್ಚೋಣ ಅಂತ ತಂದರೆ ಈ ರೀತಿ ಆಯಿತು ಅಂತ ಅಂದ್ಬಿಟ್ಟು. ಬಟ್ ನಾವು ಕೂಡ ನೋಡಿ ತರಬೇಕಾಗಿತ್ತು. ಅದೇ ನಾನು ಹೇಳಿದಾಗೆ ಬ್ಯಾಂಕಿಗೆ ಮಾನೇ ದಿವಸ ಹೋಗಿದ್ರೂ ಆಗ್ತಿತ್ತು. ಬ್ಯಾಂಕಿಗೆ ಹೋಗ್ಬಿಟ್ಟು ಅರ್ಧ ಕೆಲಸ ಎಲ್ಲ ನಮಗೆ ಪೆಂಡಿಂಗ್ ಇದ್ದಂಗೆ ಆಗೋಯಿತು. ಬೇಗ ಬೇಗ ಆಗಬೇಕಾಗಿರೋ ಕೆಲಸ ಎಲ್ಲ ಲೇಟ್ ಆಗೋ ರೀತಿ ಆಗೋಯಿತು ನಮಗೆ. ನಾವು ಕೂಡ ಅರ್ಜೆಂಟಲ್ಲಿ ಬರೋವಾಗ ನೋಡ್ದಲೇ ಆ ಥರ ದೀಪನ ತಂದುಬಿಟ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ವಾಪಸ್ ಮಾಡಿಬಿಡೋಣ ಅಂತ ಹೇಳಿ ಎತ್ತಿಟ್ಟೆ. ಇನ್ನು ತುಳಸಿ ಗಿಡಕ್ಕೆ ಹೂ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪಾಟ್ ಹತ್ರನೂ ಕೂಡ ಸ್ವಲ್ಪ ಹೂ ಎಲ್ಲ ಇಟ್ಟು ಅಲಂಕಾರ ಎಲ್ಲ ಮಾಡಿಕೊಂಡೆ. ಹಾಗೆ ತಂದಿರುವಂಥ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಹಾಕಿ ಪೂಜೆಗೆ ಬೇಕಾಗಿರುವಂಥ ಕಾಯಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ನಾನು ನೈವೇದ್ಯ ಕೂಡ ರೆಡಿ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಡೋಣ, ಮನೆದೇವ್ರ ದೀಪ ಹಚ್ಚಿಬಿಡೋಣ ಅಂತ ಹೇಳಿ ದೀಪ ಎಲ್ಲ ಏನು ಹಚ್ತೀನಿ ತುಳಸಿ ಪಾಟ್ ಹತ್ರನೂ ಕೂಡ. ಅದಕ್ಕೂ ಕೂಡ ಎಲ್ಲ ಬತ್ತಿ ಹಾಗೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಈ ರೀತಿ ಸಣ್ಣ ಸಣ್ಣ ದೀಪಗಳು ಮನೇಲೇ ಇತ್ತು, ತುಳಸಿ ಪಾಟ್ ಹತ್ರ ಇಡ್ಬೋದಾಗಿತ್ತು. ಬಟ್ ಇಟ್ಟಾಗ ಎಲ್ಲಿ ಮರದ ಗಾಳಿಗೆ ಸ್ವಲ್ಪ ಹಾರ್ದಂಗೆ ಆಗ್ಬಿಡತ್ತೆ ಅಂತ ಹೇಳಿನೇ ಆ ರೀತಿ ದೀಪಗಳನ್ನ ತಂದಿತ್ತು. ಬಟ್ ಅದು ನೋಡಿದ್ರೆ ಹೀಗಾಯಿತು, ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಮನೆ ದಿವಸ ಹೋಗಿ ವಾಪಸ್ ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಇನ್ನು ಈ ಹಿತ್ತಾಳೆ ದೀಪಗಳನ್ನ ಬಾಗಿಲ ಹತ್ರ ಹಚ್ಚೋದಕ್ಕೆ ಅಂತ ಹೇಳಿ ಯೂಸ್ ಮಾಡ್ಕೊಳ್ತಾ ಇರೋದು. ನೈವೇದ್ಯಕ್ಕೆ ಅಂತ ಹೇಳಿ ಕೇಸರಿ ಬಾತ್ನ ಕೂಡ ಒಂದು ಕಡೆ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಇನ್ನೊಂದು ಕಡೆ ಅವಲಕ್ಕಿ ಪ್ರಸಾದ ಕೂಡ ರೆಡಿ ಮಾಡೋಣ ಅಂತ ಹೇಳಿ ನೆನೆಸಿಟ್ಟಿರೋ ಅವಲಕ್ಕಿಗೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಗೆ ಬಾಳೆಹಣ್ಣು ಮತ್ತು ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಪ್ರಸಾದ ರೆಡಿ ಆಗುತ್ತೆ. ಆ್ಯಕ್ಚುಲಿ ಕೃಷ್ಣ ತುಳಸಿಯಲ್ಲಿ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣನಿಗೆ ಪ್ರಿಯವಾದದ್ದು ಅವಲಕ್ಕಿನೇ, ಅದರಲ್ಲಿ ಮಾಡಿಟ್ರೆ ಶ್ರೇಷ್ಠ ಅಂತ ಹೇಳಿ ಮಾಡ್ತಾ ಇರೋದು. ಹಾಗೆ ಅವಲಕ್ಕಿ ಬಳಸ್ಕೊಂಡು ಪೊಂಗಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಇಲ್ದಲೇ ಇರೋದ್ರಿಂದ ಸಿಂಪಲ್ಲಾಗಿ ಈ ರೀತಿ ಅವಲಕ್ಕಿನ ನೆನೆಸಿಟ್ಟು ಪ್ರಸಾದ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಕೇಸರಿ ಬಾತ್ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಬರೋರಿಗೆ ಕುಂಕುಮಕ್ಕೆ ಬರೋರಿಗೂ ಕೂಡ ಒಂದು ಸ್ವಲ್ಪ ಪ್ರಸಾದ ಥರ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ದೇವ್ರ ಮನೇಲೆಲ್ಲ ಹೂ ಮುಡಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮೊದಲಿಗೆ ಹೊಸಲ ಹತ್ರ ದೀಪ ಹಚ್ಚಿ ಇಟ್ಬಿಡೋಣ ಅಂತ ಹೇಳಿ ಮೊದಲು ನಾನು ಹೊಸಲ ಹತ್ರನೇ ದೀಪ ಹಚ್ಚಿರೋದು. ಅದಾದ ನಂತರ ದೇವರಿಗೆ ದೀಪ ಹಚ್ಚೋದು. ಹಾಗಾಗಿ ದೀಪ ಹಚ್ಚಿಬಿಟ್ಟು ಅದನ್ನು ತೊಗೊಂಡೋಗಿ ಹೊಸಲ ಹತ್ರ ಇಟ್ಬಿಟ್ಟು ಬಂದೆ. ಹಾಗೆ ಕಪ್ಪಿಗೆಲ್ಲ ಮಾಡಿರುವಂಥ ಪ್ರಸಾದ ಎಲ್ಲ ರೆಡಿ ಮಾಡಿಟ್ಟೆ. ಇನ್ನು ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಹೇಳಿ ಮೊದಲಿಗೆ ಮನೆ ದೇವರಿಗೆಲ್ಲ ಪೂಜೆ ಮಾಡಿಕೊಂಡೆ. ಬೆಳಗ್ಗೆ ಪೂಜೆ ಮಾಡ್ದಲೇ ಇರೋದ್ರಿಂದ ಸಂಜೆ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ತುಳಸಿ ಗಿಡದ ಹತ್ರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಎಣ್ಣೆ ಎಲ್ಲ ಹಾಕಿ ಎಲ್ಲ ಅದನ್ನು ಕೂಡ ರೆಡಿ ಇತ್ತು. ಇನ್ನು ದೀಪ ಹಚ್ಚಿ ಪೂಜೆವನ್ನು ಮಾಡಬೇಕಾಗಿತ್ತು. ಕರೆಕ್ಟಾಗಿ 6 ಗಂಟೆ ಟೈಮಿಗೆ ಎಲ್ಲ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ದೀಪ ಹಚ್ಚಿದ ಮೇಲೆ ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಪುಣ್ಯಕ್ಕೆ ಗಾಳಿ ಇರಲಿಲ್ಲ, ಹಾಗಾಗಿ ದೀಪನೂ ಕೂಡ ಚೆನ್ನಾಗಿ ಬೆಳಗ್ತು. ಇನ್ನು ಆರತಿ ಎಲ್ಲ ಬೆಳಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಮಾಡಿರೋವಂಥ ನೈವೇದ್ಯನ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲ ಮಾಡಿದ್ದಾಯಿತು. ಸೊ ಎಲ್ಲ ಮುಗಿದ ನಂತರ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಯಾವ ರೀತಿ ಅಲಂಕಾರ ಮಾಡಿದ್ದೀನಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಹಾಗೆ ಇನ್ನು ನೆಳ್ಳಿಕಾಯಿ ದೀಪ ಕೂಡ ಹಚ್ಚಬೇಕಾಗಿತ್ತು, ಅದನ್ನು ರೆಡಿ ಮಾಡ್ಕೊಂಡಿರಲಿಲ್ಲ. ಅದನ್ನು ಕೂಡ ರೆಡಿ ಮಾಡ್ಕೊಂಡು ತಂದು ನೆಲ್ಲಿಕಾಯಿ ದೀಪ ಕೂಡ ಹಚ್ಚಿ ದೇವರಿಗೆಲ್ಲ ಆರತಿ ಎಲ್ಲ ಮಾಡಿಕೊಂಡೆ. ಇನ್ನೆಲ್ಲ ಪೂಜೆಗಳೆಲ್ಲ ಕಂಪ್ಲೀಟಾಗಿ ಮುಗೀತು. ಇನ್ನು ಕೆಂಪು ನೀರಿನ ಆರತಿ ಮಾಡೋದಕ್ಕೂ ಕೂಡ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಲಾಸ್ಟಿಗೆ ಅದನ್ನು ಕೂಡ ಬೆಳಗಬೇಕಾಗತ್ತೆ, ಯಾವುದೇ ರೀತಿ ದೃಷ್ಟಿಯಾಗಿದ್ದರೆ ಅದೆಲ್ಲನೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಕೆಂಪು ನೀರಲ್ಲಿ ಆರತಿ ಮಾಡಿ ಅದನ್ನು ಹೊರಗಡೆ ಹಾಕಬೇಕಾಗತ್ತೆ. ಇನ್ನು ಏನೇ ಪೂಜೆ ಮಾಡಿರಲಿ ಅಥವಾ ಎಷ್ಟೇ ಸಿಂಪಲ್ಲಾಗಿ ಪೂಜೆಗಳನ್ನ ಮಾಡಿರಲಿ, ಮನೆ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ನನಗಂತೂ ದೇವರಿಗೆ ಅಲಂಕಾರ ಮಾಡೋದು, ಪೂಜೆ ಮಾಡೋದು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಂಟ್ರೆಸ್ಟಿಂದ ಇದನ್ನೆಲ್ಲ ಮಾಡ್ತೀನಿ ನಾನು. ಹಾಗೆ ಇನ್ನು ಪೂಜೆ ಎಲ್ಲ ಮುಗಿಸಿದ ನಂತರ ನಮ್ಮ ಚಿಕ್ಕಮ್ಮನ ಮನೇಲಿ ಹಾಗೆ ಅಮ್ಮನ ಮನೇಲಿ ಕುಂಕುಮ ಕೂಡ ಬರಕ್ಕೆ ಹೇಳಿದರು. ಇನ್ನು ಇದು ಬಂದು ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಇರೋವಂಥ ತುಳಸಿ ಕಟ್ಟೆ. ಪುಟ್ಟದಾಗಿ ತುಳಸಿ ಕಟ್ಟೆ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ರೀತಿ ಏನಾದರೂ ಪೂಜೆಗಳು ಮಾಡಿದಾಗ ಅಲಂಕಾರಗಳು ಮಾಡಿದಾಗ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರ ಕೂಡ ಸಿಂಪಲಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಅಲ್ಲೂ ಕೂಡ ಕುಂಕುಮ ತೊಗೊಂಡು, ಇದು ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಇಟ್ಟಿರುವಂಥ ರಂಗೋಲಿ, ಹಾಗೆ ಇದು ನಮ್ಮ ಅಮ್ಮನ ಮನೆ ಮುಂದೆ ಬಿಟ್ಟಿರುವಂಥ ರಂಗೋಲಿ. ರಂಗೋಲಿಗಳೆಲ್ಲ ಚೆನ್ನಾಗಿ ಹಾಕಿದರು. ಹಾಗೆ ನಮ್ಮ ಮನೆಗೆ ಬಂದು ನೋಡಿದಾಗ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಆ ಕಮಲದ ಹೂವು ಎಲ್ಲ ನಮ್ಮಮ್ಮನೇ ರಂಗೋಲಿ ಎಲ್ಲ ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ, ಹೊರಗಡೆಯಿಂದ ಒಳಗಡೆ ಬಂದಾಗ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಆ ರಂಗೋಲಿ ಎಲ್ಲ. ಆ ದೀಪದ ಬೆಳಗ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು.
ಸಿಂಪಲ್ಲಾಗಿ ಅವರು ಕೂಡ ಪೂಜೆ ಮಾಡಿದ್ರು, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು, ಅದೇನೋ ಗೊತ್ತಿಲ್ಲ ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಹಾಗೆ ಕೃಷ್ಣನ್ ನವಿಲ್ಗರಿ ಕೂಡ ಇಟ್ಟಿದ್ರು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅದೇ ಅಂತಿದ್ದೆ, ಏನು ಹೊಸ ಐಡಿಯಾ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ, ಒಳ್ಳೇದಲ್ವಾ ಇಟ್ಟರೆ ಅಂತ ಹೇಳಿ ಕೃಷ್ಣನಿಗೆ ಪ್ರಿಯವಾಗಿರುವಂಥ ನವಿಲ್ಗರಿನ ಇಟ್ಟಿದ್ರು. ಇನ್ನು ಅವ್ರು ಕೂಡ ಆಗ್ತಾನೆ ಜಸ್ಟ್ ಪೂಜೆ ಎಲ್ಲ ಮಾಡ್ತಾ ಇರೋದ್ರಿಂದ ನೆಲ್ಲಿಕಾಯಿ ಆರತಿ ಎಲ್ಲ ಮಾಡ್ತಾ ಇದ್ರು. ಹಾಗೆ ತುಳಸಿ ಕಟ್ಟೆ ನೋಡ್ಬೋದು, ಪುಟ್ಟದಾಗಿರುವಂಥ ತುಳಸಿ ಕಟ್ಟೆ ಥರನೇ ತಂದಿಟ್ಟಿರೋದು, ಪಾಟ್ ಥರ ಅವ್ರು ಇಟ್ಟಿಲ್ಲ. ಅದು ತುಂಬ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ ತಂದಾಗಲೇ ಹೇಳಿದೆ ತುಂಬ ಚೆನ್ನಾಗಿದೆ ಅಂತ, ನಾನು ಹೇಳಿದ್ನಲ್ಲ ರೀಪಾಟ್ ಮಾಡಬೇಕು ಅಂತ ಹೇಳಿ. ಆ ಟೈಮಲ್ಲಿ ಇದೇ ಥರ ಕಟ್ಟೆನೇ ತಂದು ನಾನು ಕೂಡ ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಅದು ರೀಪಾಟ್ ಮಾಡುವಂಥ ಅವಶ್ಯಕತೆ ಬರಲಿಲ್ಲ ಅಂತ ಹೇಳಿ ಸುಮ್ಮನಾದೆ. ಇನ್ನು ಕುಂಕುಮ ಎಲ್ಲ ತೊಗೊಂಡು, ನಾನು ನಮ್ಮ ಚಿಕ್ಕಮ್ಮನ ಕುಂಕುಮ ಎಲ್ಲ ತೊಗೊಂಡ್ವಿ. ಇನ್ನು ರೆಡಿ ಮಾಡೋದಕ್ಕೆ 2 hours ಬೇಕಾಯಿತು, ಎಷ್ಟಾದ್ರೂ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಅಮ್ಮನೂ ಅದನ್ನೇ ಹೇಳ್ತಾ ಇದ್ರು, ಅಯ್ಯೋ ಇದನ್ನ ರೆಡಿ ಮಾಡೋದಕ್ಕೆ ಆಯಿತು 1.5 hours ಅಂತ ಹೇಳಿ. ಅವ್ರು ಸ್ವಲ್ಪ ಲೇಟಾಗೇ ಪೂಜೆ ಮಾಡಿದ್ದಿದ್ದು, 1.5 hours ಅಷ್ಟೊತ್ತು ಆಗಿತ್ತು ಪೂಜೆ ಮಾಡೋ ಅಷ್ಟರಲ್ಲಿ. ಇನ್ನು ನವಿಲ್ಗರಿಯೆಲ್ಲ ಲಾಸ್ಟ್ ಇಯರಲ್ಲಿ ಅವ್ರು ಇಟ್ಟಿರಲಿಲ್ಲ, ಇದೆ ಫಸ್ಟ್ ಇಯರ್ ಇಟ್ಟಿದ್ದು. ನೋಡಿ ಒಂಥರ ಚೆನ್ನಾಗಿ ಅನ್ನಿಸ್ತು, ಅದು ನೋಡಿದ ತಕ್ಷಣ ಖುಷಿನೂ ಆಯಿತು. ಇನ್ನು ಈ ಹೊರಡುವಾಗ ಇನ್ನೊಂದು ಮಿರಾಕಲ್ ಏನಪ್ಪ ಅಂತಂದರೆ, ತುಳಸಿ ಪಾಟ್ ಅವ್ರು ಏನು ಇಟ್ಟಿದ್ರು, ತುಳಸಿ ಕಟ್ಟೆ, ಅದ್ರ ಕೆಳಗಡೆನೇ ಹೋಲ್ ಕೊಟ್ಟಿರ್ತಾರಲ್ವಾ ಒಂದು ನೀರು ಹೋಗುವಂಥ ಜಾಗಕ್ಕೆ, ಆ ಜಾಗದಲ್ಲಿ ಎಷ್ಟು ಚೆನ್ನಾಗಿ 2 ಸಸಿ ಬೆಳೆದಿದೆ ಅಂತ ಅಂದರೆ, ಬೇರ್ ಸಮೇತ ಬೆಳೆದಿದೆ. ಆ್ಯಕ್ಚುಲಿ ಇದು ಪಾಟ್ ಕೆಳಗಡೆ ಬೇರ್ ಬಂದಿರೋದು, ಆ ಹೋಲಿನ ಮೂಲಕ ಆ ಗಿಡ ಬೆಳೆದಿರೋದು, ಎಷ್ಟು ಚೆನ್ನಾಗಿ ಬೆಳೆದಿದೆ ಅವ್ರು ಆ್ಯಕ್ಚುಲಿ ಗಮನಿಸ್ಕೊಂಡೇ ಇಲ್ಲ. ಇವತ್ತು ತುಳಸಿ ಕಟ್ಟೆನ ತೆಗ್ದು ಕೆಳಗಿಡುವಾಗ ಇದನ್ನು ಗಮನಿಸ್ಕೊಂಡಿದ್ದಾರೆ, ಒಂದನ್ನು ಕಿತ್ತು ಪಾಟಿಗೆ ಹಾಕ್ಕೊಂಡಿದ್ದಾರೆ, ಇನ್ನೊಂದನ್ನು ಹಾಗೆ ಬಿಟ್ಟಿದ್ರು. ಬೇಕು ಅಂದಾಗಲೂ ಒಂದೊಂದ್ಸತಿ ಸಸಿಗಳನ್ನ ನಾವು ಸಿಗೋದೇ ಇಲ್ಲ, ದುಡ್ಡು ಕೊಟ್ಟು ತಂದಿರ್ತೀವಿ. ಎಷ್ಟು ಚೆನ್ನಾಗಿ ತುಳಸಿ ಪಾಟ್ ಕೆಳಗಡೆ ಬೆಳೆದಿದೆ ಅಂತ ಅಂದರೆ, ಜಸ್ಟ್ ಆ ಮಣ್ಣು ಏನಿದೆ ಪಾಟ್ ಕೆಳಗಡೆ, ಆ ಮಣ್ಣಲ್ಲೇ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತಂದರೆ, ನೋಡಿ ಒಂಥರ ಮಿರಾಕಲ್ ಅನ್ನಿಸ್ತು ನನಗೆ. ತುಳಸಿ ಹಬ್ಬದ ದಿವಸನೇ ಈ ರೀತಿ ಎಲ್ಲ ನೋಡಿದಾಗ ಖುಷಿಯಾಗುತ್ತೆ ಮನಸ್ಸಿಗೇನೋ ಒಂಥರ. ಇನ್ನು ಅಲ್ಲೆಲ್ಲ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬಂದು ನಾನು ಕೂಡ ಒಂದು 5 ಜನಕ್ಕೆ ಕರೆದು ಕುಂಕುಮ ಕೊಟ್ಟು ಕೊನೆಯಲ್ಲಿ ಈ ರೀತಿ ಕೆಂಪಾರ್ದೆಲ್ಲ ತೆಗೆದು ದೃಷ್ಟಿ ಕೂಡ ತೆಗ್ದಾಗ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.